ಇದು ಯಾವ ರೀತಿ ಪ್ರಾರಂಭ ಆಯಿತು? ಕೆರಗೋಡಿನ ವಿಷಯ ಮೊದಲು ಒಂದು ಪಂಚಾಯತಿಯ ರೆಸಲ್ಯೂಷನ್, 84ನೇ ಪುಟ ಅದು. ಒಂದು ರೆಸಲ್ಯೂಷನ್ ಅಲ್ಲಿ ಆಗಿರೋದೇನಿದೆ, ಅವತ್ತು ಪಂಚಾಯತಿಯ ಸಬ್ಜೆಕ್ಟ್ಗಳೇನಿದೆ ಆ ಸಬ್ಜೆಕ್ಟ್ಗಳು ಯಾವ್ಯಾವ್ದಿತ್ತು ಇಲ್ಲಿದೆ. ಸುಮಾರು 8-10 ಸಬ್ಜೆಕ್ಟ್ಗಳಲ್ಲಿ ಅವನು ಯಾರೋ ಯೋಗೀಶ ಅಂತ ಹೇಳಿ ಅರ್ಜುನ ಸ್ತಂಭವನ್ನೇ ನಾವು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಕೊಟ್ಟಿರೋದು ಒಂದು ಅರ್ಜಿ. ಚಿಕ್ಕಮ್ಮದೇವಿ ಸೇವಾ ಸಮಿತಿದು ಒಂದು ಅರ್ಜಿ ಎನ್ಒಸಿಯನ್ನು ಕೇಳ್ಕೊಂಡಿದ್ದಾರೆ. ದೆನ್ ರಾಮ್ ಭಜನಾ ಮಂಡಳಿ ಯಾವುದು ಗೌರಿಶಂಕರ ಅವರೇನು ಕೇಳಿದ್ರು, ಮೊದಲನೇ ಸಭೆ ನಡೆದಿದೆಯಲ್ಲ 84ನೇ ಪುಟದಲ್ಲಿದೆಯಲ್ಲ, ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರದೆಲ್ಲ ಹೇಳ್ಕೊಂಡ್ರು. ಅರ್ಜಿದಾರರು ಕೇಳಿರೋದೇನು, ಕೆರಗೋಡು ಬಸ್ ನಿಲ್ದಾಣದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಾಣ ಮಾಡಲು ಅನುಮತಿ ಕೋರಿ ಮನವಿ ಸಲ್ಲಿಸಿರುತ್ತಾರೆ. ರಾಷ್ಟ್ರೀಯ ಧ್ವಜವೋ ಕೇಸರಿ ಧ್ವಜವೋ ಇಲ್ಲ ಇನ್ಯಾವುದೋ ಧ್ವಜ ಅಂತೇಳಿ ಧ್ವಜಸ್ತಂಭ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ನಿಯಮಾನುಸಾರ ಕ್ರಮ ವಹಿಸಿ ಅನುಮತಿ ನೀಡಲು ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿ ಅನುಮೋದಿಸಿತು. ಇನ್ನೊಂದು ನೆಕ್ಸ್ಟ್ ಸಬ್ಜೆಕ್ಟ್, 5ನೇ ಸಬ್ಜೆಕ್ಟ್, ಕೆರಗೋಡು ಗ್ರಾಮದ ಗ್ರಾಮಸ್ಥರದು ಯಾವುದೋ ಒಂದು ಜಮೀನಿನ ಸ್ವತ್ತಿನ ಬಗ್ಗೆ, ಅದು 5ನೇ ಅಜೆಂಡಾ. 6ನೇ ಅಜೆಂಡಾ ಯೋಗೇಶ್ ಸದರಿ ಅರ್ಜಿಯ ವಿಚಾರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಅರ್ಜಿದಾರರು ಕೆರಗೋಡು ಬಸ್ ನಿಲ್ದಾಣದ ಬಸ್ ಸ್ಟ್ಯಾಂಡ್ ಬಳಿ ಅರ್ಜುನ ಸ್ತಂಭ ನಿರ್ಮಿಸಲು ಅನುಮಾನ್ ಮನವಿ ಸಲ್ಲಿಸಿರುತ್ತಾರೆ, ಅದಕ್ಕೂ ಒಪ್ಪಿಗೆ ಕೊಟ್ಟುಕೊಂಡಿದ್ದೀರಿ. ದೆನ್ 7ನೇದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹಂಗಾಮಿ ಪೌರ ಕಾರ್ಮಿಕರದು ಇದೆಲ್ಲ ನಡೆದಿದೆ. ಇದು ಒಂದು ದಿನ ಪಂಚಾಯತಿನಲ್ಲಿ ತೆಗೆದುಕೊಂಡಂತ ನಿರ್ಧಾರ. ಈ ಗೌರಿಶಂಕರ ಸೇವಾ ಟ್ರಸ್ಟ್ ಇದೆಯಲ್ಲ, ಇದರಲ್ಲಿ ಅವರು ರಾಷ್ಟ್ರೀಯ ಧ್ವಜ ಹಾರಿಸ್ಲಿಕ್ಕೂ ನಮ್ಮ ಕನ್ನಡದ ಬಾವುಟ ಹಾರಿಸ್ಲಿಕ್ಕೂ ಕೇಳಿಲ್ಲ ಇಲ್ಲಿ ಪರ್ಮಿಷನ್ನು. ಆಯ್ತಾ, ಯೋಗೀಶ್ವರದು ಇದು ಜನಗಳು ಯಾರು ಕೊಟ್ಟರು ಯೋಗೀಶನ್ನರದು ಅದು ಇಲ್ಲಿದೆ. ಇನ್ನೊಂದು ಅದ್ಯಾವುದು 94ನೇ ಪುಟ ಅಂತೇಳಿ ಇನ್ನೊಂದು ಮಾಡ್ಕೊಂಡವ್ರೆ ಸೃಷ್ಟಿ. ಇದರಲ್ಲಿ ಗೌರಿಶಂಕರ ಸೇವಾ ಟ್ರಸ್ಟ್, ಅಲ್ಲಿ ರಾಮದೇವರ ಟ್ರಸ್ಟ್ ಅಂತ ಇದೆ. ಇದು ಸಾರ್ವಜನಿಕರಿಂದ ಬಂದಿರುವ ಇತರೆ ಅರ್ಜಿಗಳ ವಿಚಾರ, 94ನೇ ಪೇಜ್ ಇರಬೇಕಿದು. ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಅಲ್ಲಿ ಇದರಲ್ಲಿ ರಾಷ್ಟ್ರ ತ್ರಿವರ್ಣ ಧ್ವಜ ಕನ್ನಡದ ಬಾವುಟದ್ದು ಇಲ್ಲಿ ಒಂದು ಹಾಕೊಂಡಿದ್ದೀರಿ, ಆದರೆ ಇದರಲ್ಲಿ ಯಾರ್ದು ಸೈನ್ ಇಲ್ಲ, ಸೀಲ್ ಇಲ್ಲ, ಪಂಚಾಯತಿ ಸೀಲ್ ಇಲ್ಲ. ಇದು ಆಮೇಲೆ ಇವೇನೋ ನಡ್ಕೊಂಬಂದವಲ್ಲ, ಈಗ ಸೃಷ್ಟಿ ಮಾಡ್ಕೊಂಡವ್ರೆ ಈ ಸರ್ಕಾರ. ಇಲ್ಲಿ ಪ್ರಶ್ನೆ ನಿಮ್ಗೆ ಹೇಳ್ತಕ್ಕಂಥದ್ದು, ಈ ಗೌರಿಶಂಕರ ಟ್ರಸ್ಟ್ ಅನ್ನೋದು ಮೊದಲೊಂದು ಕೊಟ್ಟರಲ್ಲ ಅರ್ಜಿ, ಅದು ನವೆಂಬರ್ ತಿಂಗಳಲ್ಲಿ ಕೊಟ್ಟಿದ್ದಾರೆ, 27-11 ನವೆಂಬರ್ ಮಂತು 2023. ಈಗ ಇವರು ಅನುಮತಿ ಪತ್ರ ಕೊಟ್ಟವರಲ್ಲ, ಈ ಅನುಮತಿ ಪತ್ರ ಏನಿದೆ ಗೌರಿಶಂಕರ ಟ್ರಸ್ಟ್ನವರು ಫಸ್ಟ್ ಕೊಟ್ಟಿದ್ದ ಅರ್ಜಿ 27-11, ಆ ಒಂದು ಅರ್ಜಿನಲ್ಲಿ ಧ್ವಜಸ್ತಂಭ ಅನ್ನೋದಷ್ಟೇ ಇರೋದು, ಅನುಮತಿ ಕೊಟ್ಟಿರೋದು ಧ್ವಜಸ್ತಂಭಕ್ಕೇನೆ. ಇಂಥದೇ ಧ್ವಜಸ್ತಂಭ ಹಾಕಬೇಕು ಅಂತ ಅರ್ಜಿಲಿ ನೀವು ಅವರಿಗೆ ಎನ್ಒಸಿ ಕೊಟ್ಟಿಲ್ಲ. ಇದಾದ ಮೇಲೆ ಇಲ್ಲಿ ನಿರಂತರವಾಗಿ ಕೆಲವೆಲ್ಲ ನಡೆದಿದೆಯಲ್ಲ, ಈ ಗೌರಿಶಂಕರ ಸೇವಾ ಟ್ರಸ್ಟ್ ಅಂತೇಳಿ ಇವರಿಂದ ಮತ್ತೆ 29-12 ಒಂದು ಅರ್ಜಿ ತಗೊಂಡಿದ್ದೀವಿ ಅಂತ ಸೃಷ್ಟಿ ಮಾಡ್ಕೊಂಡವ್ರೀಗ. ಇದರಲ್ಲಿ ಮೇಲ್ಗಡೆ ಡೇಟ್ ತಿದ್ದಿದ್ದಾರೆ, ಅದು ಯಾರು ಅವರು ಸರ್ಕಾರ ತೀರ್ಮಾನ ತಗೊಳ್ಳಿ ಮಹಾನುಭಾವರು. ನಾನೇನೋ ಗಲಭೆ ಮಾಡಕ್ ಹೋಗಿದ್ದೆ, ಮಂಡ್ಯದಲ್ಲಿ ಬೆಂಕಿ ಹೆಚ್ಚಕ್ ಹೋಗಿದ್ದೆ ಅಂತ ಹೇಳೋರಲ್ಲ.
ಇದು ತಿದ್ಕೊಂಡವ್ರ ಇಲ್ಲಿ ಗೌರಿಶಂಕರ ಟ್ರಸ್ಟ್ ಅರ್ಜಿ. ಇದು ಡಿಸೆಂಬರ್ ಅಲ್ಲಿ ಕೊಟ್ಟಿರೋದು, ನವೆಂಬರ್ ಅಲ್ಲಿ ಕೊಟ್ಟಿದ್ದೇನಿದೆ ಅರ್ಜಿ ಕೊಟ್ಟಿದ್ರಲ್ಲಿ ಅವರು ಓನ್ಲಿ ಧ್ವಜಸ್ತಂಭ ಅಂತ ಹೇಳಿದ್ದಾರೆ. ಇದು ಹೊಸ ಇನ್ನೊಂದು ಸೃಷ್ಟಿ ಮಾಡ್ಕೊಂಡ್ರು. ಇದರಲ್ಲಿ ತ್ರಿವರ್ಣ ಧ್ವಜ ಕರ್ನಾಟಕ ಬಾವುಟ ಆರಿಸಲು ಒಪ್ಪಿರುತ್ತೇವೆ ಅಂತೇಳಿ ಇವ್ರ ಕೈಲಿ ಅರ್ಜಿ ಬರೆಸ್ಕೊಂಡಿದ್ದಾರೆ. ಅದಕ್ಕದು ಎಂತದ್ದು ಮತ್ತೆ ಅನುಮತಿ 19/1/24 ಸೃಷ್ಟಿ ಮಾಡ್ಕೊಂಡಿದ್ದಾರೆ. 29 ಡಿಸೆಂಬರ್ ಅಲ್ಲಿ ಇವ್ರೇನು ಅರ್ಜಿ ಕೊಟ್ರು, ಇದಕ್ಕೆ 19 ಸೃಷ್ಟಿ ಮಾಡ್ಕೊಂಡಿದ್ದಾರೆ ಜನವರಿ ತಿಂಗಳು 24. ಇಲ್ಲಿ ಅನುಮತಿ ಪತ್ರ ಅಂತ ಹೇಳಿ ಇಲ್ಲಿ 19 ಅನುಮತಿ ಪತ್ರ ಕೊಟ್ರಲ್ಲ, ಇದರಲ್ಲಿ 5 ಕಂಡೀಷನ್ ಹಾಕೊಂಡವ್ರೆ ಆಯ್ತಾ. ಅದೆಂತದ ಒಂದು ಸ್ಟ್ಯಾಂಪ್ ಪೇಪರ್ ಅಲ್ಲಿ ಇವ್ರ ಕೈ ಮುಚ್ಚಳಿಕೆ ಅಂತ ಬರೆಸ್ಕೊಂಡಿದೀವಿ ಅಂತೇಳಿ ಆ 27/11 ಅರ್ಜಿ ಹಾಕಿದ್ದಾರೆ. ಬೇರೆ ಇದರಲ್ಲಿ ಹೆಸರುಗಳು ಯಾವುದೋ ಬೇರೆ ಇವೆ ಸೇನಾಕಿರು. ಇನ್ನ ಅದೆಂತದ ಈಗ ಒಂದೇ ಧರ್ಮದ ಪ್ರಚಾರಕ್ಕಾಗಿ ಬೇರೆ ಧರ್ಮಗಳಿಗೆ ಧಕ್ಕೆಯಾಗದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಚೋದನೆ ಮಾಡದಂತೆ ಕೋರಿ ಅರ್ಜಿ ಅಂತ ಯಾರ ಕೈಲೂ ಹಾಕ್ಸಿದ್ರು. ಇದೊಂದು ಅಲ್ಲಿಂದ ಇಲ್ಲಿ ಮತ್ತೆ 2 ಒಂದು ಕೆಂಪೇಗೌಡರ ಪ್ರತಿಮೆ ಹಾಕತೀವಿ ಅದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತೇಳಿ ಮತ್ತೆ ಜನವರಿ ತಿಂಗಳಲ್ಲಿ ಒಬ್ಬರ ಅರ್ಜಿ ಹಾಕ್ಸ್ಕೊಂಡ್ರು. ಆಮೇಲೆ ಅದಂತೂ ಕುವೆಂಪು ಪುತ್ತಳಿಕೆ ಮಾಡಬೇಕು ಅಂತೇಳಿ ಮತ್ತೆ ಈ 23/1 ಈ ಎಲ್ಲ ಫಂಕ್ಷನ್ ಮುಗಿದಾಗೋಗಲ್ಲ, 20 ಧ್ವಜಸ್ತಂಭ ಎಲ್ಲ ಪ್ರಾರಂಭೋತ್ಸವ ಆಗೋಯ್ತಲ್ಲ 20, ಅದಾದ ಮೇಲೆ ಪುತ್ತಳಿಕೆ ಮಾಡಬೇಕು ಅಂತ 23/1 ಅರ್ಜಿ ಬರೆಸ್ತಾರೆ. ಆಮೇಲೆ ಗೌರಿಶಂಕರ ಟ್ರಸ್ಟು ಸಾರ್ವಜನಿಕರು ಇದೆಲ್ಲ ಹಾಕೊಂಡು ಇದೇ ಯಾವುದೋ ಒಂದು ಇನ್ನೊಂದು ಮುಚ್ಚಳಿಕೆ ಅಂತ ಬರ್ಕೊಂಡವ್ರೆ. ಇದು ರೆಕಾರ್ಡ್ಗಳನ್ನು ಸೃಷ್ಟಿಯಾಗಿ ಮಾಡ್ಕೊಂಡಿದ್ದೀರಿ. ನಿಮಗಿನ್ನೂ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ ನಾಯಕರಿಗೆ. CSR ಫಂಡ್ ಲೆಟ್ರು ಇದೆ, CSR ಫಂಡ್ದು ಒಂದು ನಡೀತಲ್ಲ ಘಟನೆ. ಇದರಲ್ಲಿ ಎಕ್ಸ್ಪರ್ಟ್ಗಳಿದ್ದೀರಿ ರೆಕಾರ್ಡ್ ಸೃಷ್ಟಿ ಮಾಡೋಕ್ಕೆ. ಅಲ್ಲಿ 29 ಪರ್ಮಿಷನ್ ಕೊಟ್ರಲ್ಲ, ಇನ್ಯಾವನೋ ನಿಮ್ಮ PDO December 29 5/1 ಇನ್ನೊಂದು ಅನುಮತಿ ಪತ್ರ ಕೊಟ್ರು. ಅವೇನು ಎಷ್ಟು ಪತ್ರಿಕೆ ಏನು ಲೆಕ್ಕಿಲ್ಲ 5/1. ಇದರಲ್ಲಿ 4 ಷರತ್ತಾಗ್ತಾರೆ ಈ ಇದರಲ್ಲಿ. ಇನ್ನೊಂದು 19/1 ಕೊಟ್ಟವರಲ್ಲ ಅದಕ್ಕೆ ಇನ್ನೊಂದು ಕೊಡ್ತಾರೆ 19/1. ಇದು ಯಾವ್ಯಾವ ರೀತಿ ನಡ್ಕೊಂಡ್ರು. ನಾನು ನಿನ್ನೆ ಭಾಷಣದಲ್ಲಿ ಏನ್ ಮಾತಾಡಿದ್ದೇನೆ ಆ ಸಭೆನಲ್ಲಿ, ನಾನು ಬೆಂಕಿ ಹಚ್ಚಿ ಫ್ಲೆಕ್ಸರ್ ಇದೆ ಅಂತ ಎಲ್ಲೂ ಹೇಳಲಿಲ್ಲ. ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಿಮ್ಮ ಅಧಿಕಾರಿಗಳ ವೈಫಲ್ಯ ಏನಿದೆ ಅದರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ಬಂದಿದ್ದೇನಷ್ಟೇ. ಮೊನ್ನೆ ದಿನ ಈ ಘಟನೆ ನಡೀತಲ್ಲ ಬೆಳಗಿನ ಜಾವದಲ್ಲಿ ಹೋಗೋದುಂಟೇನ್ರಿ ಯಾರಾದರೂ 3 ರಾತ್ರಿಲಿ ಆ ಸ್ಥಳಕ್ಕೆ ಈಗಾಗಲೇ ನೀವು ಅಲ್ಲೇ ವಿಶ್ಲೇಷಣೆ ಮಾಡಿದ್ದೀರಿ. 20 ಇಲ್ಲಿ ಧ್ವಜಸ್ತಂಭದಲ್ಲಿ ಹನುಮಾನ ಧ್ವಜವನ್ನು ಸ್ಥಾಪನೆ ಮಾಡಿದ ಮೇಲೆ ಮುಂದಿನ 5 ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಪಂಚಾಯತಿಯವರು ಏನ್ ಮಾಡ್ತಾ ಇದ್ರು, ನೀವುಗಳೇ ಕ್ವಶನ್ ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು. 20 ಹನುಮಾನ್ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನ ಆರಿಸಿರ್ತಕ್ಕಂಥದ್ದು ಇದೇ ಗ್ರಾಮಸ್ಥರು. 26 ಗಣರಾಜ್ಯೋತ್ಸವದ ದಿನ ತ್ರಿವರ್ಣ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಅಧಿಕಾರಿಗಳಲ್ಲ, ಕೆರಗೋಡಿನ ಗ್ರಾಮಸ್ಥರು ಅಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದಾರೆ, ಸಂಜೆ ಅದನ್ನು ಇಳಿಸಿದ್ದಾರೆ. ಗಣರಾಜ್ಯೋತ್ಸವ ದಿನ ಅದನ್ನು ಆರಿಸಿರೋರು ಇವರೇ. ಆ ಊರಿನ ಜನ 7-8 ರೂಪಾಯಿ ಹಣ ಸಂಗ್ರಹ ಮಾಡಿ ಅಲ್ಲಿ ಹಿಂದೆ ಒಂದು 35 ಇದೇ ಸಿದ್ದರಾಮಯ್ಯನವರು ಹೋಗಿದ್ರಲ್ಲಿ ಈ ಧ್ವಜಸ್ತಂಭ ಓಪನ್ ಮಾಡಲಿಕ್ಕೆ 35 ಇವರೇ ಉದ್ಘಾಟನೆ ಮಾಡಬಂದವರು ಸಿದ್ದರಾಮಯ್ಯನವರು. ಅದು ಹಳೇದಾಗಿದೆ, ಹೊಸದಾಗಿ ಕಟ್ಟಬೇಕು ಅಂತೇಳಿ 108 ಕಟ್ಕೊಂಡ್ರು ಊರಿನವರು. ಅಲ್ಲಿ ಡ್ರಾಮಾ ಯಾತಕ್ಕೆ ಶುರುವಾಯಿತು, ನಿಮ್ಮ MLA ಇನ್ವಿಟೇಷನ್ ಅಲ್ಲಿ ಹಾಕಿಸ್ಲಿಲ್ಲ. ಉದ್ಘಾಟನೆಗೆ
ನಿಮ್ಮ ಎಮ್ ಎಲ್ ಎನ ಕರೀಲಿಲ್ಲ ಅಂತ ಹೇಳಿ ಆಗ ನೀವು ಶುರು ಮಾಡಿದ್ರಿ ಇವೆಲ್ಲ ದಾಖಲೆಗಳನ್ನ ಯಾವ್ಯಾವ ಕೈಲೂ ಅರ್ಜಿ ಕೊಡ್ಸಕ್ಕೆ ಸರ್ಕಾರಿ ಆದೇಶ ಮಾಡ್ಕೊಂಡ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.